ವೈ ಈಕ್ವಲ್ಸ್ ಎಕ್ಸ್ನಗಾತ ಮೂರು ಪ್ಲಸ್ ಮೂರು ಎಕ್ಸ್ನ ಗಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಮೂರು ಬಹುಪದೋಕ್ತಿಯ ವಾಸ್ತವ ಮೂಲಗಳನ್ನು ಬಳಸಿ ಕೆಳಗಿನ ಯಾವ ನಕ್ಷೆ ಕೊಟ್ಟಿರುವ ಬಹುಪದೋಕ್ತಿಯ ನಕ್ಷೆಯಾಗಿರುತ್ತದೆ ಎಂದು ಕಂಡುಹಿಡಿಯಿರಿ ನಮಗೆ ಇಲ್ಲಿ ಮೂರು ನಕ್ಷೆಗಳನ್ನು ನೀಡಿದ್ದಾರೆ ಈ ಬಹುಪದೋಕ್ತಿಯ ವಾಸ್ತವ ಮೂಲಗಳನ್ನು ತಿಳಿದು ಈ ಬಹುಪದೋಕ್ತಿಯ ನಕ್ಷೆ ಈ ಮೂರರಲ್ಲಿ ಯಾವುದು ಅಂತ ಕಂಡುಹಿಡಬೇಕಾಗಿದೆ ಈಗಾಗಲೇ ಗೊತ್ತಿದೆ ಬಹುಪದೋಕ್ತಿಯ ಮೂಲಗಳು ಅಂತ ಹೇಳಿದ್ರೆ ಎಕ್ಸ್ ನ ಬೆಲೆಯನ್ನ ನಾವು ಆದೇಶಿಸಿದಾಗ ವೈನ ಬೆಲೆ ಸೊನ್ನೆ ಆಗಿರುತ್ತೆ ಅಂದ್ರೆ ಎಕ್ಸ್ನ ಯಾವ ಬೆಲೆಗೆ ವೈ ಸೊನ್ನೆ ಆಗಿರುತ್ತೆ ಈ ಒಂದು ನಕ್ಷೆ ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸುತ್ತದೆಯೋ ಆ ಬಿಂದು ಈ ಒಂದು ಬಹುಪದೋಕ್ತಿಯ ವಾಸ್ತವ ಮೂಲ ಆಗತ್ತೆ ಹಾಗಾದ್ರೆ ನಾವು ಈ ರೀತಿಯಾಗಿಯೂ ನೋಡ್ಬೋದಾಗಿರುತ್ತೆ ಈ ಒಂದು ನಕ್ಷೆ ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸ್ತಾ ಇದೆ ಅಂತ ಹೇಳಿ ಗಮನಿಸಿದ್ರೆ ಆ ಬೆಲೆಯನ್ನು ನಾವು ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದರೆ ಆಗ ಅದು ವೈನ ಬೆಲೆಯನ್ನು ಸೊನ್ನೆ ನೀಡಿದ್ರೆ ಆ ಒಂದು ನಕ್ಷೆ ಈ ಬಹುಪದೋಕ್ತಿಯ ನಕ್ಷೆ ಆಗುತ್ತೆ ನಾವು ಮೊದಲಿಗೆ ಈಗ ಎ ನಕ್ಷೆಯನ್ನು ಗಮನಿಸೋಣ ಈ ಒಂದು ನಕ್ಷೆಯಲ್ಲಿ ಈ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇರುವಂತಹ ಬಿಂದು ಅಂತೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಎರಡೆರಡು ಯೂನಿಟ್ ಇರುತ್ತೆ ಇದು ಸೊನ್ನೆ ಮೈನಸ್ ಎರಡು ಮತ್ತೆ ನಾಲ್ಕರ ಮಧ್ಯ ಅಂತ ಹೇಳಿದ್ರೆ ಇದು ಮೈನಸ್ ಮೂರು ಆಗಿದೆ ಈಗ ನಾವು ಮೈನಸ್ ಮೂರನ್ನ ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶಿಸಿ ನೋಡೋಣ ವೈ ಈಕ್ವಲ್ಸ್ ಮೈನಸ್ ಮೂರರ ಗಾಥ ಮೂರು ಪ್ಲಸ್ ಮೂರು ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಮೂರು ಸ್ಕ್ವಯರ್ ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಮೂರು ಪ್ಲಸ್ ಮೂರು ಈಗ ನೀವು ಇದನ್ನ ಸುಲಭೀಕರಿಸಿದ್ರೆ ಮೈನಸ್ ಮೂರು ಸ್ಕ್ವೇರ್ ಅಂದ್ರೆ ಅದು ಮೈನಸ್ ಇಪ್ಪತ್ತೇಳೇ ಆಗಿದೆ ಪ್ಲಸ್ ಮೂರು ಇಂಟು ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಒಂಬತ್ ಮೂರ್ಲಿ ಇಪ್ಪತ್ತೇಳು ಇದು ಪ್ಲಸ್ ಇಪ್ಪತ್ತೇಳು ಆಗಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಪ್ಲಸ್ ಮೂರು ನೀವಿಲ್ಲಿ ನೋಡಿದ್ರೆ ಮೈನಸ್ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೇಳು ಕ್ಯಾನ್ಸಲ್ ಆಗ್ತಾ ಇದೆ ಮೈನಸ್ ಮೂರು ಪ್ಲಸ್ ಮೂರು ಕ್ಯಾನ್ಸಲ್ ಆಗಿ ನಮಗೆ ವೈನ ಬೆಲೆ ಸೊನ್ನೆ ಇದೆ ಹಾಗಾಗಿ ಈ ಎಕ್ಸ್ನ ಬೆಲೆ ಮೈನಸ್ ಮೂರು ಆದಾಗ ವೈ ಸೊನ್ನೆ ದೊರಕ್ತಾ ಇರೋದ್ರಿಂದ ಈ ಒಂದು ಬಹುಪದೋಕ್ತಿಯ ನಕ್ಷೆ ಎ ಆಯಿತು ಅಂಥೇಳಿ ತಿಳಿದು ಬಂತು ಹಾಗಾದರೆ ನಮಗೆ ಮೊದಲಿಗೆ ದೊರಕ್ತು ಅಂತ ಹೇಳಿದ್ರೆ ಬಿ ಮತ್ತು ಸಿ ಆಗೋದಿಲ್ವೇ ನೀವು ಅದನ್ನು ಪರೀಕ್ಷೆ ಸಹ ಮಾಡ್ಬೋದಾಗಿರುತ್ತೆ ಹೇಗೆ ಪರೀಕ್ಷಿಸೋದು ಅಂತ ಹೇಳಿದ್ರೆ ಇಲ್ಲಿ ನೀವು ಈ ನಕ್ಷೆಯಲ್ಲಿ ಬಿ ಇದೆಯಲ್ಲ ಬಿ ನಕ್ಷೆಯಲ್ಲಿ ನೀವು ಎಕ್ಸ್ ಅಕ್ಷವನ್ನ ಈ ನಕ್ಷೆ ಎಲ್ಲೆಲ್ಲಿ ಛೇದಿಸ್ತಿದೆ ಅಂತೇಳಿ ಗುರುತಿಸ್ಕೊಂಡ್ರೆ ಎಕ್ಸ್ ಈಕೋಲ್ಸ್ ಮೈನಸ್ ಎರಡರಲ್ಲಿ ಎಕ್ಸ್ ಈಕೋಲ್ಸ್ ಒಂದರಲ್ಲಿ ಮತ್ತು ಎಕ್ಸ್ ಇಕೋಲ್ಸ್ ಮೂರು ಈ ಬೆಲೆಗಳಲ್ಲಿ ಈ ಒಂದು ನಕ್ಷೆ ಛೇದಿಸ್ತಾ ಇದೆ ನೀವು ಈ ಒಂದು ಬೆಲೆಗಳನ್ನು ನೀವು ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ವೈನ ಬೆಲೆ ಸೊನ್ನೆಗೆ ಸಮ ಇರೋದಿಲ್ಲ ನೀವಾಗಿ ಇದನ್ನ ಪರೀಕ್ಷೆ ಸಹ ಮಾಡಬಹುದಾಗಿರುತ್ತೆ ಹಾಗೆ ಇನ್ನು ಸಿ ನಕ್ಷೆಗೆ ಬಂದ್ವಿ ಅಂತ ಹೇಳಿದ್ರೆ ಎಕ್ಸ್ ನ ಬೆಲೆ ನಾಲ್ಕು ಮತ್ತು ಎಕ್ಸ್ ನ ಬೆಲೆ ಏಳನ್ನ ನೀವು ಆದೇಶಿಸಿದ್ರಿ ಅಂತ ಹೇಳಿದ್ರೆ ಆಗ ವೈನ ಬೆಲೆ ಸೊನ್ನೆ ಆಗೋದಿಲ್ಲ ಇವೆಲ್ಲ ಸಹ ಈ ಒಂದು ಬಹುಪದೋಕ್ತಿಯ ವಾಸ್ತವ ಮೂಲಗಳಾಗ್ತವೆ ಯಾಕೆ ಅಂತ ಹೇಳಿದ್ರೆ ವಾಸ್ತವ ಮೂಲಗಳು ಅಂತ ಹೇಳಿದ್ರೆ ಅವು ಎಕ್ಸ್ ಅಕ್ಷವನ್ನ ತ್ಯಜಿಸ್ತಾ ಇದೆ ಈಗ ಈ ನಕ್ಷೆಯಲ್ಲಿ ಮೂರು ವಾಸ್ತವ ಮೂಲಗಳನ್ನ ನೋಡ್ತಾ ಇದ್ದೀವಿ ಈ ನಕ್ಷೆಯಲ್ಲಿ ಎರಡು ವಾಸ್ತವ ಮೂಲಗಳನ್ನ ನೋಡ್ತಾ ಇದ್ದೇವೆ ನೀವು ಈ ಒಂದು ನಕ್ಷೆಯನ್ನ ಇನ್ನೊಂದು ರೀತಿಯಲ್ಲಿಯೂ ಸಹ ಈ ಒಂದು ಬಹುಪದೋಕ್ತಿಯ ವಾಸ್ತವ ಮೂಲ ಆಗಲ್ಲ ಅಂತ ಹೇಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಫಂಡಮೆಂಟಲ್ ಥಿಯರಿ ಆಫ್ ಆಲ್ಜಿಬ್ರಾದ ಪ್ರಕಾರ ಈ ಒಂದು ಬಹುಪದೋಕ್ತಿಯ ಗಾತ ಮೂರು ಇರೋದ್ರಿಂದ ಈ ಬಹುಪದೋಕ್ತಿ ಹೊಂದಿರುವಂತಹ ವಾಸ್ತವ ಮೂಲಗಳು ಎಷ್ಟು ಅಂತ ಹೇಳಿದ್ರೆ ಅದು ಮೂರು ಆಗಿರೋದಿಕ್ಕೆ ಸಾಧ್ಯ ವಾಸ್ತವ ಮೂಲಗಳ ಸಂಖ್ಯೆ ಎಷ್ಟಾಗಿರ್ಲಿಕ್ಕೆ ಸಾಧ್ಯ ಮೂರು ಆಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ಈಗ ಅದು ಯಾವ ರೀತಿ ಇರುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ನಕ್ಷೆಯ ರೀತಿಯಲ್ಲಿ ಮೂರು ಬಿಂದುಗಳಲ್ಲಿ ಅದು ವಾಸ್ತವ ಮೂಲಗಳನ್ನ ಮೂರು ಒಂದಿದ್ರೆ ಛೇದಿಸ್ತಾ ಇತ್ತು ಆದ್ರೆ ಇಲ್ಲಿ ನೀವು ಎರಡು ವಾಸ್ತವ ಮೂಲಗಳನ್ನ ನೋಡ್ತಾ ಇದ್ದೇವೆ ಬಹುಪದೋಕ್ತಿ ಗಾತ ಮೂರಿರುವಂಥದ್ದು ಎರಡು ವಾಸ್ತವ ಮೂಲಗಳನ್ನ ಹೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಎರಡು ವಾಸ್ತವ ಮೂಲಗಳು ಅಂತ ಹೇಳಿದ್ರೆ ಆಗ ನಮಗೆ ಒಂದು ವಾಸ್ತವವಲ್ಲದ ಮೂಲಗಳು ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ ಇದು ಸಿಗುತ್ತೆ ಆದರೆ ಒಂದು ವಾಸ್ತವವಲ್ಲದ ಮೂಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಯಾವಾಗಲೂ ವಾಸ್ತವವಲ್ಲದ ಮೂಲಗಳು ನಮಗೆ ಕಾನ್ಜುಗೇಟ್ ಪೇರಾಗಿ ಸಂಯುಗ್ಮಿಯಾಗಿ ಜೊತೆಯಾಗಿ ಒಂದು ಜೊತೆಯಾಗಿ ಸಿಗೋದ್ರಿಂದ ಇದು ಸಾಧ್ಯತೆ ಇಲ್ಲ ಹಾಗಾದರೆ ಮೂರು ವಾಸ್ತವ ಮೂಲಗಳು ಇಲ್ಲ ಅಂತ ಹೇಳಿದ್ರೆ ಎಷ್ಟು ವಾಸ್ತವ ಮೂಲಗಳನ್ನು ಹೊಂದಿರಲಿಕ್ಕೆ ಸಾಧ್ಯ ಒಂದು ವಾಸ್ತವ ಮೂಲಗಳನ್ನು ಮಾತ್ರ ಹೊಂದಿರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವಾಸ್ತವ ಮೂಲಗಳನ್ನು ಹೊಂದಿದರೆ ಆಗ ಅದು ಎರಡು ವಾಸ್ತವವಲ್ಲದ ಮೂಲಗಳನ್ನು ಹೊಂದತ್ತೆ ಹಾಗಾದರೆ ಇಲ್ಲಿ ನೀವು ಗಮನಿಸಿದ್ರೆ ಈ ಒಂದು ಬಹುಪದೋಕ್ತಿಗೆ ಎರಡು ವಾಸ್ತವ ಮೂಲಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲದಲೇ ಇರೋದ್ರಿಂದ ಈ ಒಂದು ನಕ್ಷೆ ಈ ಬಹುಪದೋಕ್ತಿಯ ನಕ್ಷೆ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾವು ಅನಲೈಸ್ ಮಾಡಬಹುದಾಗಿರುತ್ತೆ ಇನ್ನು ಕೆಲವೊಮ್ಮೆ ನಮಗೆ ಈ ಬಹುಪದಯುಕ್ತಿಯನ್ನ ನೀಡಿ ಅಪವರ್ತನ ಕ್ರಮದಿಂದ ಇದರ ವಾಸ್ತವ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಅದು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಒಮ್ಮೆ ನೋಡೋಣ ವೈ ಈಕ್ವಲ್ಸ್ ಎಕ್ಸ್ನ ಗಾತ ಮೂರು ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಮೂರು ಈಗ ನಾವು ಈ ಒಂದು ಮೂಲಗಳನ್ನ ತಿಳಿಬೇಕು ಅಂತ ಹೇಳಿದ್ರೆ ಮೊದಲಿಗೆ ಬಹುಪದೋಕ್ತಿಯನ್ನ ಅಪವರ್ತಿಸಿ ಆ ಅಪವರ್ತನಗಳನ್ನ ಸೊನ್ನೆಗೆ ಸಮ ಮಾಡ್ಬೇಕಾಗತ್ತೆ ಕಾರಣ ಈ ಬಹುಪದೋಕ್ತಿಯ ವಾಸ್ತವ ಮೂಲಗಳನ್ನು ನಾವು ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ವೈನ ಬೆಲೆ ಸೊನ್ನೆ ಆಗುತ್ತೆ ನಾವು ಈ ಅಪವರ್ತಿಸುವಿಕೆಯನ್ನು ಬೇರೆ ಬೇರೆ ವಿಧಾನದಲ್ಲೂ ಸಹ ಮಾಡಬಹುದಾಗಿರುತ್ತೆ ಆದರೆ ಗುಂಪು ಮಾಡಿ ಮಾಡುವ ವಿಧಾನ ನಮಗೆ ಅತ್ಯಂತ ಸುಲಭವಾಗಿ ಆಗತ್ತೆ ನಾವಿಲ್ಲಿ ಈ ನಾಲ್ಕು ಪದಗಳನ್ನು ಎರಡೆರಡು ಗುಂಪುಗಳನ್ನಾಗಿ ಮಾಡಬಹುದೇ ಇದನ್ನ ಎರಡು ಮೂರು ರೀತಿಯಲ್ಲಿ ಮಾಡಬಹುದಾಗಿರುತ್ತೆ ನಾವು ಸಾಮಾನ್ಯ ಅಪವರ್ತನವನ್ನು ಹೊಂದಿರುವಂತಹ ಪದಗಳನ್ನು ಸಾಮಾನ್ಯವಾಗಿ ಗುಂಪು ಮಾಡ್ತೇವೆ ಇಲ್ಲಿ ಗಮನಿಸಬಹುದು ನೀವು ಈ ಎರಡೂ ಪದಗಳಲ್ಲಿ ನಾನು ಎಕ್ಸ್ ಸ್ಕ್ವಯರನ್ನು ಸಾಮಾನ್ಯ ತೆಗಿಬಹುದಾಗಿರುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಗುಂಪು ಮಾಡಿದ್ದೇನೆ ಎಕ್ಸ್ ಕ್ವಯರನ್ನು ಸಾಮಾನ್ಯ ತೆಗೆದ್ರೆ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಪ್ಲಸ್ ಮೂರು ಹಾಂ ಇಲ್ಲಿ ಏನಿದೆಯೋ ಅದೇ ದೊರಕ್ತಾ ಇದೆ ಪ್ಲಸ್ ಈಗ ಒಂದನ್ನು ನಾನು ಸಾಮಾನ್ಯ ತೆಗದೆ ಅಂತ ಹೇಳಿದ್ರೆ ನನಗೆ ಆಗ ದೊರಕುವಂಥದ್ದು ಎಕ್ಸ್ ಪ್ಲಸ್ ಮೂರು ಎರಡು ಬಹುಪದೋಕ್ತಿಯಲ್ಲಿ ಎಕ್ಸ್ ಪ್ಲಸ್ ಮೂರನ್ನು ಸಾಮಾನ್ಯ ತೆಗೆದೆ ಅಂತ ಹೇಳಿದ್ರೆ ನನಗೆ ಇನ್ನು ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದು ಆಯಿತು ಈಗ ನೀವು ಗಮನಿಸಬಹುದಾಗಿರುತ್ತೆ ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದು ಅನ್ನುವಂಥದ್ದು ವೈನ ಅಪವರ್ತನಗಳು ಆದವು ನಾವೀಗ ಇದರ ವಾಸ್ತವ ಮೂಲಗಳನ್ನು ಕಂಡಿಡಬೇಕು ಅಂತ ಹೇಳಿದ್ರೆ ಈ ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ಸಮ ಮಾಡಬೇಕಾಗತ್ತೆ ಆ ರೀತಿ ಸೊನ್ನೆಗೆ ಸಮ ಮಾಡಿದಾಗ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಸೊನ್ನೆ ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರನ್ನು ಎರಡೂ ಕಡೆ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಒಂದು ಬೆಲೆ ದೊರಕ್ತಾ ಇದೆ ಅದನ್ನೇ ನಾವಿಲ್ಲಿ ಗಮನಿಸಿದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಇನ್ನು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದನ್ನು ಸೊನ್ನೆಗೆ ಸಮ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಾವು ಎಕ್ಸ್ಕ್ವಯರ್ ಈಕ್ವಲ್ಸ್ ಮೈನಸ್ ಒಂದು ಆಗತ್ತೆ ನಮಗೆ ಗೊತ್ತಿದೆ ಯಾವುದೇ ಒಂದು ವರ್ಗ ಸಂಖ್ಯೆಯ ವರ್ಗ ಮೂಲ ಮೈನಸ್ ಆಗಿರೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಇಮ್ಯಾಜಿನರಿ ರೂಟ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ ಕರಿತೇವೆ ಈಗ ನೀವು ಗಮನಿಸಬಹುದು ಇದು ಇದು ಒಂದು ಜೊತೆಯಾಗಿ ದೊರಕ್ತಾ ಇದೆ ಸಂಯುಗ್ಮಿಯಾಗಿ ದೊರಕ್ತಾ ಇದೆ ಕಾಂಜುಗೇಟ್ ಆಗಿ ದೊರಕ್ತಾ ಇದೆ ಹಾಗಾದ್ರೆ ಮೂರು ವಾಸ್ತವ ಮೂಲಗಳನ್ನು ಈ ಬಹುಪದೋಕ್ತಿ ಹೊಂದಿಲ್ಲ ಅಂತ ಹೇಳಿದ್ರೆ ಆಗ ಸಾಧ್ಯ ಇರುವಂಥದ್ದು ಒಂದು ವಾಸ್ತವ ಮೂಲ ಮಾತ್ರ ಆಗಿರುತ್ತೆ ಈ ರೀತಿಯಾಗಿ ಅಪವರ್ತನ ವಿಧಾನದಿಂದ ಸಹ ನಾವು ಈ ಒಂದು ಬಹುಪದೋಕ್ತಿಯ ವಾಸ್ತವ ಮೂಲಗಳನ್ನು ಕಂಡುಹಿಡಿದು ನಕ್ಷೆ ಯಾವುದು ಹೇಳಿ ಗುರುತಿಸಬಹುದಾಗಿರುತ್ತೆ ಆದರೆ ನಾವು ಸುಲಭವಾಗಿ ನಕ್ಷೆಯಲ್ಲಿ ಅಕ್ಷವನ್ನ ಛೇದಿಸ್ತಾ ಇರುವಂತಹ ಬಿಂದುವನ್ನು ಈ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ವೈನ ಬೆಲೆ ಸೊನ್ನೆ ಕೊಡ್ತು ಅಂತ ಹೇಳಿದ್ರೆ ಆ ನಕ್ಷೆ ಕೊಟ್ಟಿರುವ ಬಹುಪದೋಕ್ತಿಯ ನಕ್ಷೆ ಆಗತ್ತೆ ನಮಗೆ ಇಲ್ಲಿ ಎ ನಕ್ಷೆ ಈ ಒಂದು ಬಹುಪದೋಕ್ತಿಯ ನಕ್ಷೆ ಆಗಿದೆ